ಒಂದ್ ಕಡೆ ಸ್ಪೀಕರ್ ಈಗ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಜುಲೈ 17 ತಾರೀಕು ತನಕ ಸಮಯ ಇದೆ, ನಾನು ಎಲ್ಲವೂ ಕೂಡ ಈಗಲೇ ಹೇಳೋದಿಕ್ಕಾಗಲ್ಲ, ನಾನು ರಾಜೀನಾಮೆ ಪತ್ರಗಳನ್ನ ಪರಿಶೀಲನೆ ಮಾಡಬೇಕು, ನನ್ನ ಕರ್ತವ್ಯವನ್ನ ನಾನು ಮಾಡ್ತೀನಿ, ಆದ್ರೆ ಇಲ್ಲಿವರೆಗೂ ಕೊಟ್ಟಿರುವಂತ ರಾಜೀನಾಮೆ ಪತ್ರಗಳು ನಾನು ಅದನ್ನ ಕ್ರಮಬದ್ಧವಾಗಿಲ್ಲ ಅಂದಷ್ಟೇ ಹೇಳಿದೆ. ಬಿಕಾಸ್ ರಾಜೀನಾಮೆ ಪತ್ರವನ್ನ ಕೊಡಬೇಕಾಗಿರುವಂತ ಸಂದರ್ಭದಲ್ಲಿ ಅದರದೇ ಆದ ಒಂದು ನಿಯಮಗಳಿರುತ್ತೆ, ಅದನ್ನ ಮಾಡಬೇಕಾಗುತ್ತೆ. ಹೀಗಾಗಿ ನಾನು ಆ ಪತ್ರವನ್ನ ಅಂಗೀಕರಿಸಿಲ್ಲ. ಹೀಗಾಗಿ ಕ್ರಮಬದ್ಧವಾಗಿ ನೀಡಿದ್ರೆ ಸಹಜವಾಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ರು. ಅಷ್ಟೇ ಅಲ್ಲ, ಇವತ್ತು 3 ಜನ ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ಅಧಿಕೃತವಾಗಿ ತಿಳಿಸಿದ್ದಾರೆ. MTB ನಾಗರಾಜ್ ಮತ್ತು ಸುಧಾಕರ್ ರಾಜೀನಾಮೆಯನ್ನ ಬಗ್ಗೆ ಕೂಡ ಇವತ್ತು ಹೇಳಿದ್ರು ಅಧಿಕೃತವಾಗಿ. ಅವರಿಬ್ರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ, ಜೊತೆಗೆ ಗಣೇಶ್ ಕೇರಿಯವರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇವರು 3 ಜನ ರಾಜೀನಾಮೆ ಸಲ್ಲಿಸಿದ್ರ ಬಗ್ಗೆ ಈಗ ಈಗಷ್ಟೇ ಸ್ಪೀಕರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಸುಧಾಕರ್ ಅವ್ರನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳಕ್ಕೆ ಬಿಡದೆ ಕಾಂಗ್ರೆಸ್ನ ನಾಯಕರು ಅವರನ್ನ ಕರೆದುಕೊಂಡು ಹೋಗ್ತುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಬಾರದು, ದಿಸ್ ಇಸ್ ನಾಟ್ ಫೇರ್ ಅಂತ ಹೇಳಿ ಅವ್ರನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರಾಣ ಹೋಯ್ತು ಅಂದ್ರೆ ಸತ್ತೋಯ್ತು ಅಂತಾನೆ ಅರ್ಥ. ಒಂದು ವೇಳೆ ಹೀಗೆ ರಾಜೀನಾಮೆ ಪರ್ವ ಮುಂದುವರೆದ್ರೆ ಸಹಜವಾಗಿ ಸರ್ಕಾರ ಬಿದ್ದೋಗುತ್ತೆ ಅನ್ನೋದನ್ನು ಕೂಡ ನೇರವಾಗಿ ಮಾಧ್ಯಮದವ್ರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಒಟ್ಟಾರೆ ಜುಲೈ 12 ಇಬ್ಬರಿಗೆ ಸಮಯವನ್ನ ಕೊಟ್ಟಿದ್ದಾರೆ, ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಜುಲೈ 17 ತನಕ ನೋಡ್ಬೇಕು ಏನಾಗುತ್ತೆ ಅಂತ. ನಾನು ರಾಜೀನಾಮೆ ಪತ್ರವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾಧ್ಯಮದವ್ರಿಗೆ ತಿಳಿಸಿದ್ದಾರೆ. ಇನ್ನೊಂದು ಕಡೆ MTB ನಾಗರಾಜ್ ಅವರನ್ನೆಲ್ಲ ಕಡೆ ಒಂದು ಕಡೆ ಇಟ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾ ಇದೆ ದೋಸ್ತಿ ಸರ್ಕಾರ. ಯಾಕಂದ್ರೆ ಈಗಾಗಲೇ ಅಸಮಾಧಾನಗೊಂಡಿರುವಂತ ಶಾಸಕರನ್ನ ಕರೆತರೋದಕ್ಕೆ DK ಶಿವಕುಮಾರ್ ಮುಂಬೈಗೆ ತೆರಳಿದ್ರೆ, ಇಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ನಾಯಕರು ಯಾರೆಲ್ಲ ರಾಜೀನಾಮೆ ಕೊಡಕ್ ಬರ್ತಿದ್ದಾರೋ ಅವ್ರನ್ನೆಲ್ಲ ಹಿಡಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ. ಅಷ್ಟೇ ಅಲ್ಲ, ರಾಜೀನಾಮೆ ಕೊಡೋ ಲಿಸ್ಟ್ ಅಲ್ಲಿ ಈಗ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ, ಜೊತೆಗೆ ಸುಬ್ಬಾರೆಡ್ಡಿ ಅವರು ಕೂಡ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವರಿಬ್ರು ಕೂಡ ಸಮಯವನ್ನ ಕೇಳಿದ್ದಾರೆ ಸ್ಪೀಕರ್ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ. ಅಷ್ಟೇ ಅಲ್ಲ, ಅಂಜಲಿ ನಿಂಬಾಲ್ಕರ್ ಕೂಡ ಕಾಯ್ತಾ ಇದಾರೆ. ಒಟ್ಟು 6 ಜನ ಇವತ್ತು